ಹೇಳಿ, ಇಲ್ಲಾಂದ್ರೆ ನಿಮ್ಮ ಜೊತೆ ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತು ಅನ್ನೋ ಹಾಗೆ. ವೆಲ್ಕಮ್ ವೆಲ್ಕಮ್ ರಾಧಿಕಾ ಮ್ಯಾಮ್, ವೆಲ್ಕಮ್ ಮಣಿ ಚಪ್ಪಾಳೆ ರಾಧಿಕಾ ಕುಮಾರಸ್ವಾಮಿ ಅವರಿಗೆ. ಎಲ್ರಿಗೂ ನಮಸ್ಕಾರ. ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಇವ್ರು ಇರಲಿಲ್ಲ ಅಂತ ನಾನು ಇಲ್ಲಿ ಇರ್ತಿರ್ಲಿಲ್ಲ. ಯಾಕೆ ಗೊತ್ತಾ? ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ, 2 ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಯಾಕಂದ್ರೆ ಎಲ್ಲ ಬೈಕೊಡ್ತಾ ಇರ್ತಾರೆ ಇವ್ರು ಎಷ್ಟಪ್ಪ ಮಾತಾಡ್ತಾರೆ ಅಂತ. ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು ಯಾವತ್ತು ಅಂದರೆ, ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ. ಇಬ್ಬರು ಫ್ಯಾಮಿಲಿ, ಅವ್ರೇನಂತ ಗೊತ್ತಿಲ್ಲ, ಅವರಲ್ಲಿ ಏನೋ ಒಂದು ಪವರ್ ಇತ್ತು. ಒಂಥರ ಅವ್ರನ್ನ ನೋಡುವಾಗ ನನಗೆ ಅವ್ರ ಮಾತನ್ನು ಕೇಳಿ, ಅಯ್ಯೋ ಇವರು ಎಷ್ಟೊಂದು ನನ್ನ ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ, ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವ್ರ ಮಾತಲ್ಲಿ ನನಗೆ ಗೊತ್ತಾಯಿತು. ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೇಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ, ಹೌದಲ್ವಾ, ನಾನೊಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ, ನಾನು ಯಾಕೆ ಅದು ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ? ಯಾಕಂದರೆ ಈ ಭೈರಾದೇವಿ ರಿಲೀಸ್ ಮಾಡೋಕ್ಕೆ ಬಹಳ ಅಡೆತಡೆಗಳು ಬರ್ತಾ ಇತ್ತು. ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅನ್ಕೋಬೇಕಂತ ಶೂಟಿಂಗ್ ಹೋಗುವಾಗಲ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದ್ದೀವಿ, ಹಾಗೆ ರಿಲೀಸ್ ಮಾಡಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬ ತೊಂದರೆಗಳು ಬರ್ತಾ ಇತ್ತು. ಸೊ ನಾನು ಅಂದ್ಕೊಂಡೆ, ಸರಿ ಯಾವಾಗ ಟೈಮ್ ಸಿಗುತ್ತೆ ನಮಗೆ ಆ ಟೈಮಲ್ಲಿ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅವ್ರ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೇ ನಾನು ನಮ್ಮ ಅಣ್ಣನಿಗೆ ಹೇಳಿದೆ, ನಾವಿನ್ನು ಡಿಲೇ ಮಾಡೋದು ಬೇಡ, ನಮ್ಮ ಸಿನಿಮಾ 1 ತಿಂಗಳೊಳಗಡೆ ರಿಲೀಸ್ ಆಗಬೇಕು ಅಂತ ಅವತ್ತು ಡಿಸಿಷನ್ ತೊಗೊಂಡಿದ್ದು. ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತು ಆ ಮಾತು ಹೇಳಿದ್ರು, ಇವತ್ತು ನನಗೆ ಅನ್ನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಭೈರಾದೇವಿ ಅಂತ. ಭೈರಾದೇವಿ ಅಂದರೆ ಭೈರ ಅಂದರೆ ಈಶ್ವರ, ದೇವಿ ಅಂದರೆ ಪಾರ್ವತಿ. ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಟು ಹೋದರು. ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ, ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ. ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ, ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ, ಜಮ್ ಆಫ್ ಎ ಪರ್ಸನ್, ನಮ್ಮ ನಿಮ್ಮೆಲ್ಲರ ನೆಚ್ಚಿನ ರಮೇಶ್ ಸರ್ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ. ಪಾತ್ರದ ಬಗ್ಗೆ ನಾವು ಯಾರು ಇವತ್ತು ರಿವೀಲ್ ಮಾಡೋಕ್ಕಾಗಲ್ಲ, ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದ್ದಕ್ಕೆ ಇವತ್ತು ಭೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು. ಅವ್ರು ಡೇಟ್ ಕೊಡದೇ ಇದ್ದಿದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ, ಯಾಕಂದರೆ ಅಷ್ಟು ಅದ್ಭುತವಾದಂಥ ಪಾತ್ರ ನಿಮ್ಮದು, ನೀವೇ ಬೇಕಿತ್ತು ಆ ಪಾತ್ರಕ್ಕೆ. ನಮ್ಮ ಶ್ರೀಜೆ ಅವರು ಅದೇ ಹೇಳ್ತಿದ್ರು, ರಮೇಶ್ ಸರ್ ಇಲ್ಲಾಂದರೆ ಈ ಪಾತ್ರನ ಬೇರೆ ಯಾರನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ. ಸೊ ನೀವು ಡೇಟ್ಸ್ ಕೊಟ್ಟಿದ್ದಕ್ಕೆ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿಯಾಯಿತು ರಮೇಶ್ ಸರ್. ಮತ್ತು ಇನ್ನು ನಮ್ಮ ಅನು ಅಕ್ಕ, ಯಾಕಂದರೆ ನಾನು ಅವ್ರ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವಾಗ ತುಂಬ ಎಂಜಾಯ್ ಮಾಡ್ತಾ ಇದ್ವಿ. ನಾನು ಸ್ಟಾರ್ಟಿಂಗ್ ಹೊಸಬ್ಳು, ನನಗೇನು ಗೊತ್ತಿರಲಿಲ್ಲ, ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನು ಅಕ್ಕನೇ ನನಗೆ ಹೇಳ್ಕೊಡ್ತಾ ಇದ್ದಿದ್ದು ನಿಜ. ಸೊ ತವರಿಗೆ ಬಾ ತಂಗಿ ಸಿನಿಮಾ ಟೈಮಲ್ಲಿ ಅದಾದಮೇಲೆ ಅವಾಗೇನು ಅವ್ರನ್ನ ನೋಡ್ತಾ ಇದ್ದೆ, ಆ ನಗು, ಆ ಮುಗ್ಧತೆ ಈಗಲೂ ಸಹ ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನು ಅಕ್ಕ. ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ, ಮೋಹನ್ ಮಾಸ್ಟರ್. ಮಾಸ್ಟರ್ 3 ಹಾಡನ್ನು ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದೀರಾ ಮಾಸ್ಟರ್. ನಿಜಕ್ಕೂ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅಷ್ಟು ಜನ ಕಾಳಿಯಮ್ಮಂದಿರನ್ನ ಇಟ್ಕೊಂಡು, ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು, ಅದ್ರ ಜೊತೆ ನನಗೆ ಕೊರಿಯೋಗ್ರಾಫ್, ಯಾಕಂದರೆ ನಾನು ಆ ಟೈಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ತುಂಬ ಟಯರ್ಡ್ ಆಗ್ತಾ ಇದ್ದೆ. ಸ್ಟಾರ್ಟಿಂಗ್ ಡೇ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮಲ್ಲಿ ನನಗೆ ಆ ಕಾಳಿ ಗೆಟಪ್ ಹಾಕೊಂಡು ನಡೆಯೋಕೆ ಆಗ್ತಿರಲಿಲ್ಲ, ಒಂದು ಹಿಂಗೆ ಎದ್ದು ಹಿಂಗೆ ನಿಲ್ಲಕ್ಕೂ ಆಗ್ತಿರಲಿಲ್ಲ. ಫಸ್ಟ್ ಡೇ ನೆನಪಿರ್ಬೋದು ನಿಮಗೂ, ಅದೇನು ಆ ಗೆಟಪ್ ಹಾಕಿದ ತಕ್ಷಣ ಅದೇನು ಎನರ್ಜಿನೋ ಏನೋ ಗೊತ್ತಿಲ್ಲ, ನನಗೆ ತಲೆ ಹಿಂಗೆ ಎತ್ತಕ್ಕೂ ಸಹ ಆಗಲಿಲ್ಲ. ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು, ನಮ್ಮ ಡೈರೆಕ್ಟರ್, ನಮ್ಮ ಟೀಮೆಲ್ಲ ಅಲ್ಲೊಂದು ಟೆಂಪಲ್ ಇತ್ತು, ಆ ಟೆಂಪಲ್ಗೆ ಹೋಗಿ ದೃಷ್ಟಿ ಏನೋ ತೆಗೆದ್ರು. ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ, ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು, ದೃಷ್ಟಿ ತೆಗೆದ್ರು. ಆ ದೃಷ್ಟಿ ತೆಗೆದಾದ್ಮೇಲೆ ನನಗೆ ಒಂದು ಏನೋ ಎನರ್ಜಿ ಬಂತು, ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ. ಒಂದು ಆಲ್ಮೋಸ್ಟ್ ಒಂದು 2-3 ಅವರ್ಸ್ ನನಗೆ ಎದ್ದೇಳೋಕ್ಕೂ ಆಗ್ತಾಯಿರಲಿಲ್ಲ, ಎನರ್ಜಿ ಇರ್ತಿರಲಿಲ್ಲ ನನ್ನ ಬಾಡಿಯಲ್ಲಿ. ಸೊ ಅದು ಅಲ್ದಿರ ಅವ್ರಿಗೆ ಇವತ್ತು ಹುಷಾರಿರಲಿಲ್ಲ, ಜ್ವರ ಬಂದಿತ್ತು ಅಂತ ಹೇಳಿದರು ಪಾಪ. ಅದೆಲ್ಲ ಕೇರ್ ಮಾಡಿದಿರ, ನಮ್ಮ ಸಿನಿಮಾದ ಸಾಂಗ್, ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರ ಮಾಸ್ಟರ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ
ಇನ್ನು ಮುಖ್ಯವಾಗಿ ಡೈರೆಕ್ಟರ್ ಇದ್ದಾರಲ್ಲ, ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ ಅವರು ಮೋಸ್ಟ್ಲಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳದೆ ಇದ್ದಿದ್ರೆ ಈ ಪಾತ್ರ ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ, ಈ ಸಿನಿಮಾ ಸಕ್ಸಸ್ ಆದ್ರೇ ನೆಕ್ಸ್ಟ್ ನಾನು ಬೇರೆ ಯಾವುದೋ ಸಿನಿಮಾ ಮಾಡ್ತೀನಿ, ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು. ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ, ಇಲ್ಲಾಂದರೆ ನಾನು ಆ್ಯಕ್ಟ್ ಮಾಡೋ ಸಿನಿಮಾ ಇದೇ ಕೊನೆಯದಾಗಿರುತ್ತೆ. ಅಯ್ಯಯ್ಯೋ ಬೇಡ, ಹಂಗೆಲ್ಲ ನೀವು ಯಾರು ಹೇಳ್ಬಾರ್ದು ಛೇ. ಯಾಕೆ ಇಲ್ಲ ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡಿಸಿದ್ದಾರೆ. ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ಸು ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ. ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು. ಡೈರೆಕ್ಟ್ರು ಆ್ಯಕ್ಚುಲಿ ಕಂಪ್ಲೀಟ್ ಕ್ರೆಡಿಟ್ ನಮ್ಮ ಡೈರೆಕ್ಟ್ರ್ ಅವರಿಗೆ ಸಲ್ಲಬೇಕು. ಇಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ದೀನಿ. ಮಾತಾಡ್ತೀರ ಅಲ್ಲ ಮ್ಯಾಮ್, ಒಂದು ವಿಷಯ ಇದೆ. ಜಗ್ಗೇಶ್ ಸರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ ಸರ್, ಕೊನೆನೇ ಇಲ್ಲದೇ ಇರುವಂಥ ಒಂದು ಜನ್ಮ ಅಂದರೆ ಅದು ಕಲಾವಿದರ ಜನ್ಮ. ಕಲಾವಿದರಿಗೆ ಕಲೆಗೆ ಯಾವತ್ತೂ ಕೊನೆನೇ ಇರೋದಿಲ್ಲ. ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ, ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂಥ ಒಂದು ಸಿನಿಮಾ ಅಂತ. ಒಂದು ಮಾತ್ರ ಇದೆ, ಕನ್ನಡಿಗರು ಯಾವತ್ತೂ ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ. ಹೌದಲ್ವ, ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತೀರ ತಾನೇ? ಅಷ್ಟೇ, ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತಿದ್ರ ಅಂದಮೇಲೆ ಕನ್ನಡಿಗರು ಬಂದೇ ಬರ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮಲ್ಲಿ ಬಿಡುಗಡೆ ಮಾಡ್ತಿದ್ದೀರ ನೀವು, ಕಟೀಲು ದುರ್ಗಾ ಪರಮೇಶ್ವರಿನ ತುಂಬ ನಂಬ್ತೀರ ನೀವು. ಆ ತಾಯಿ ಈ ಸಿನಿಮಾಗೆ ಒಳ್ಳೇದು ಮಾಡಲಿ, ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು. ದೇರ್ ಇಸ್ ನೆವರ್ ಎನ್ ಎಂಡ್. ಅನ್ನು ಅಕ್ಕ ಬೈತಾ ಇದ್ದಾರೆ ನನಗೆ, ಏನಿದು ಲಾಸ್ಟ್ ಫಿಲ್ಮ್ ಅಂತ ಎಲ್ಲ ಹೇಳ್ತೀಯ, ಸಿನಿಮಾ ಬಿಡಬಾರ್ದು ಅಂತ. ಇಲ್ಲ ಅನ್ನು ಅಕ್ಕ, ಏನಂದರೆ ನಾನು ಈ ಸಿನಿಮಾಗೆ ತುಂಬ ಕಷ್ಟ ಬಿದ್ದಿದ್ದೀನಿ, ತುಂಬ ತೊಂದರೆಗಳನ್ನ ಅನುಭವಿಸಿದ್ದೀವಿ ನಾವು. ನನಗೆ ಒಂದೊಂದು ಸಲ ಅನಿಸುತ್ತೆ ಕಲಾವಿದರು ಯಾಕೆ ಇಷ್ಟೊಂದು ಕಷ್ಟ ಬೀಳ್ತೀವಿ ನಾವು ಅಂದರೆ, ಒಂದು ಸಿನಿಮಾ ಮಾಡುವಾಗ ನಾವು ಮಾತ್ರ ಅಲ್ಲ, ಎಷ್ಟಿವತ್ತು ನಾನು ತುಂಬ ಜನರು ಹೆಸರು ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಜನ ಟೆಕ್ನಿಷಿಯನ್ಸು ತುಂಬ ಜನ ಇದಕ್ಕೆ ಕಷ್ಟ ಬಿದ್ದಿದ್ದಾರೆ ಸಿನಿಮಾಗೆ. ಇವಾಗ ನೋಡಿ ಆ ಸಾಂಗ್ ನಾವು ನೋಡ್ತೀವಿ, ಒಂದು 3-4 ಮಿನಿಟ್ಸಲ್ಲಿ ಸಾಂಗ್ ನೋಡ್ತೀವಿ, ಬಟ್ ಅದ್ರ ಹಿಂದೆ ಎಷ್ಟು ಜನರ ಪರಿಶ್ರಮ ಇದೆ. ಆ ಡ್ಯಾನ್ಸಸ್ ಪಾಪ ಆ ಅಗೋರಿ ಗೆಟಪ್ ಹಾಕುವಾಗ ಖಾಲಿ ಗೆಟಪ್ ಆದರೂ ಪರವಾಗಿಲ್ಲ, ಮೇಕಪ್ಪಲ್ಲಿ ಇದ್ವಿ ನಾವು. ಆ ಅಗೋರಿ ಗೆಟಪ್ ಹಾಕುವಾಗ ನೋಡೋಕ್ಕೆ ಸಿಂಪಲ್ ಅನಿಸುತ್ತೆ, ಬಟ್ ಅದನ್ನು ಹಾಕ್ಕೊಂಡು ಆ ಹೆಣ್ಮಕ್ಳು ಅಳೋರು ಡ್ಯಾನ್ಸಸ್ಸು, ಅಯ್ಯೋ ನಮ್ಗೆ ಆಗ್ತಾ ಇಲ್ಲ, ಫುಲ್ ಬಾಡಿ ಉರಿ ಬರ್ತಾ ಇದೆ ಅಂದರೆ. ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಹೆಣ್ಮಕ್ಳು, ನಾವು ಹೇಳೋಕ್ಕಾಗಲ್ಲ, ತುಂಬ ಟಾರ್ಚರ್ ಅನುಭವಿಸಿದ್ದಾರೆ ಪಾಪ. ಸೊ ಹಾಗಾಗಿ ಈ ಟೈಮಲ್ಲಿ ನಾನು ಸುಮಾರು ಜನ ಹೆಸರನ್ನ ನಾನು ಹೇಳಲಿಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ತುಂಬ ಜನ ಈ ಸಿನಿಮಾಗೋಸ್ಕರ ಕಷ್ಟ ಬಿದ್ದಿದ್ದೀರಾ. ಸೊ ನೀವೆಲ್ಲ ಬಂದು ಇದೇ 3rd October ನಮ್ಮ ಭೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಪ್ರೋತ್ಸಾಹಿಸಿ ಮತ್ತಷ್ಟು ಸಿನಿಮಾ ಮಾಡೋದಕ್ಕೆ ಆಶೀರ್ವದಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಸೂಪರ್, ಲೆಟ್ಸ್ ಲೈಟ್ ಅನ್ ದಿಸ್ ಮೂಮೆಂಟ್ ಮೇಡಮ್. ಓಕೆನಾ, ರಮೇಶ್ ಸರ್ ಒಂದು ಸೂಪರ್ ಆಗಿರೋ ಪ್ರಶ್ನೆ ಕೇಳಿದ್ರು ಸರ್. ಕರೆಕ್ಟು ಸರ್, ಆ ಸಿನಿಮಾ ಹಾಡುಗಳಲ್ಲಿ ದೃಶ್ಯಗಳಲ್ಲಿ ಅವ್ರ ಕಣ್ಣು ಇಷ್ಟು ದೊಡ್ಡದು, ಆಮೇಲೆ ಈ ಮಹಾತಾಯಿ ಕಣ್ಣು ಮುಚ್ತಾ ಇಲ್ಲ, ಒಂದು ಸೆಕೆಂಡ್ಗೂ ರೆಪ್ಪೆ ಮುಚ್ತಾ ಇಲ್ಲ, ಕಣ್ಣು ಹೀಗೆ ಬಿಟ್ಕೊಂಡು ಹಾಗೆ ಇದೆ, ಓಕೆನಾ? ಅದು ಹೆಂಗೆ ಅಂತ ನಮಗಿನ್ನೂ ಗೊತ್ತಿಲ್ಲ, ಎಲ್ಲಿ ನೋಡಿದ್ರೆ ಪುಟಾಣಿ ಮುದ್ದಾದ ಕಣ್ಣುಗಳಿದೆ, ಅಲ್ಲಿನ ಕಣ್ಣು ಇಲ್ಲಿನ ಕಣ್ಣು ಬಹಳ ಬೇರೆ ಇದೆ. ಅದು ಮೇಕಪ್ಪು ಅಥವಾ ನೀವು ಆ ಕಣ್ಣನ್ನು ಅಷ್ಟು ದೊಡ್ಡದು ಮಾಡಿ ಅಭಿನಯಿಸಿದ್ರು ನಮಗೆ ಗೊತ್ತಿಲ್ಲ. ಆದರೆ ಒಂದು ಫ್ಯಾನ್ಸ್ಗಳ ಒಂದು ಕೋರಿಕೆ ಇದೆ, ನೀವು ಹಿಂಗೆ ತಿರುಗಿ ಹಿಂಗೊಂದು ಆ ಲುಕ್ ಕೊಟ್ಟು ಹಂಗೆ ಒಂದು ವಾಕ್ ಬಂದ್ಬಿಟ್ರೆ ನಮ್ಮೆಲ್ಲರಿಗೂ ಸೂಪರ್ ಖುಷಿ ಆಗುತ್ತೆ. ಹೌದಾ ಅಲ್ವಾ? ಬೈರಾಗನೇ ಲುಕ್ ಬೇಕಾ ಬೇಡವಾ? ಬೇಕು. ಹಂಗಂದ್ರೆ ಯಾರು ಬೇಕು ಅಂತ ಹೇಳಲಿಲ್ಲ, ಹೇಳಿದ್ರು ಹೇಳ್ರು ಅವ್ರು ಮನ್ಸಲ್ಲಿ ಹೇಳ್ಕೊಂಡ್ರು ಬೇಕಾ ಬೇಡವಾ? ಹಾ ಬೇಕು. ಮಾಸ್ಟರ್ ಒಂಚೂರು ಹೆಲ್ಪ್ ಮಾಡಿ ಮೇಡಮ್ಗೆ.